ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಲಾಸ್ಟ್ ಪೇಪರ್ ಹೇಳಿದ್ದೆ, ಯಾವ ನೀವು ಅಸೆಂಬಲ್ ಕಂಪ್ಯೂಟರ್ ಬಿಲ್ಡ್ ಮಾಡಬೇಕಾದ್ರೆ ಯಾವ ಬ್ರ್ಯಾಂಡ್ ಅನ್ನು ತೊಗೊಬೇಕು, ಯಾವ ಬ್ರ್ಯಾಂಡ್ ಅನ್ನು ತೊಗೊಬೇಕು, ಎಲ್ಲ ಆಪರೇಟರ್ನು ಆ್ಯಂಡ್ ಏನು ಕಾನ್ಫಿಗರೇಷನ್ ತೊಗೊಬೇಕು ಅಂತ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಆ್ಯಂಡ್ ನಾನು ಈ ವಿಡಿಯೋದಲ್ಲಿ ನಿಮಗೆ ತುಂಬ ನನಗೆ ಗೊತ್ತಿರಲ್ಲ ಆ ಅಸೆಂಬಲ್ ಪಾರ್ಟ್ ತೊಗೊಬೇಕಾದ್ರೆ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ಒಂದೊಂದು ಎಷ್ಟು ಕಾಸ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಅಂಗಡಿ ಒಂದು ಜಾಸ್ತಿ ಇಡೋದು ನನಗೆ ಗೊತ್ತಾಗಲ್ಲ. ಒಂದು ಅಸೆಂಬಲ್ಡ್ ಮಿನಿಮಮ್ ಆಗಿ ಜಸ್ಟ್ ಒಬ್ರು ತುಂಬ ಜನ ಕೇಳ್ತಾರೆ ನನಗೆ. ನಾನು ಜಸ್ಟ್ ಮನೇಲಿ ಒಂದು ವಿಂಡೋಸ್, ನಾನು ಕಂಪ್ಯೂಟರ್ ಕಲಿಯೋದಕ್ಕೆ ನನಗೆ ಮೈಕ್ರೋಸಾಫ್ಟ್ ಆಫೀಸ್ ಮತ್ತು ಎಕ್ಸೆಲ್ ಈ ಥರ ಇದು ಮಾಡೋದಕ್ಕೆ ನನ್ನ ಮಿನಿಮಮ್ ಕಾನ್ಫಿಗರೇಷನ್ ಇರೋದು ನನಗೆ ಸಿಸ್ಟಮ್ ಬೇಕು ಅಂತ ತುಂಬ ಜನ ಕೇಳ್ತಾರೆ ಅವ್ರಿಗೆ. ಅವ್ರಿಗೇನು ಗೊತ್ತೇ ಇರಲ್ಲ ಅಂದ್ರೆ ಯಾವುದ್ರಲ್ಲಿ ತೊಗೊಬೇಕು ಇದೆಲ್ಲ ಗೊತ್ತಿರಲ್ಲ ಅವ್ರಿಗೆ. ನಾನು ಇವತ್ತು ಮಿನಿಮಮ್ ತುಂಬ ಕಮ್ಮಿ ಬಜೆಟಲ್ಲಿ ನೀವು ಎಷ್ಟು ಕಮ್ಮಿ ಬಜೆಟಲ್ಲಿ ನೀವು ಬಿಲ್ಡ್ ಮಾಡ್ಬೋದು ಅಂದರೆ ನಿಮಗೆ ಪ್ರೈಸ್ ರೇಂಜ್ ಕೂಡ ರೇಟ್ ಕೂಡ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ ಎಷ್ಟು ಮಿನಿಮಮ್ ಕಮ್ಮಿ ದುಡ್ಡಲ್ಲಿ ನೀವು ಒಂದು ಅಸೆಂಬಲ್ ಸಿಸ್ಟಮ್ ನೀವು ಬಿಲ್ಡ್ ಮಾಡ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಸೆಂಬಲ್ಡ್ ಕಂಪ್ಯೂಟರ್ ತೊಗೊಬೇಕಾದ್ರೆ ಫಸ್ಟ್ ಕ್ಯಾಬಿನೆಟಿಗೆ ಬರ್ತೀನಿ ನಾನು. ಕ್ಯಾಬಿನೆಟ್ ಎಷ್ಟು ಕಾಸ್ಟ್ ಆಗ್ಬೋದು ಅದಕ್ಕೆ ಅಂತ. ಕ್ಯಾಬಿನೆಟ್ ನಿಮ್ಮ ಮಿನಿಮಮ್ ಅಂದರೆ ನಿಮಗೆ ತುಂಬ ನಾನು ಆಗಲೇ ಹೇಳಿದೆ ಕೂಲರ್ ಮಾಸ್ಟರ್ ಇವೆಲ್ಲ ತುಂಬ ರೇಟ್ ಜಾಸ್ತಿ ಆಗುತ್ತೆ. ನಾವು ಮಿನಿಮಮ್ ಬಡ್ಜೆಟಲ್ಲಿ ನಾವು ಬಿಲ್ಡ್ ಮಾಡ್ತಿರೋದ್ರಿಂದ ನಾನು ಜೆಬ್ರೋನಿಕ್ ಇಲ್ಲ ಅಂದರೆ ಫ್ರಾಂಟೆಕ್ ನಾನು ನಿಮಗೆ ತಗೊಳ್ಳಿ ಅಂತ ಪ್ರಿಫರ್ ಮಾಡ್ತೀನಿ. ನಿಮ್ಗೆ ಅದೇನಿಲ್ಲಾಂದ್ರೆ 1000 ರುಪೀಸ್ ಆಗುತ್ತೆ, 1000 ಕ್ಯಾಬಿನೆಟಿಗೆ 1000 ಆಗುತ್ತೆ. ಪ್ಲಸ್ ಆರ್ ಮೈನಸ್ ಟು ಪ್ಲಸ್ 200 ರುಪೀಸ್ ಆಗ್ಬೋದು, ಪ್ಲಸ್ 1200 1300 ರುಪೀಸ್ ಎಕ್ಸ್ಟ್ರಾ ಆಗ್ಬೋದು. ಬಟ್ ನೀವು ಅಂಗಡಿ ನಾನು ಕೇಳಿರೋ ಪ್ರಕಾರ 1000 ರುಪೀಸ್ ನಿಮಗೆ ಕ್ಯಾಬಿನೆಟಿಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಸ್ ಎಂ ಪಿ ಎಸ್ ಫ್ರಾಂಟೆಕ್ ಮತ್ತು ಜೆಬ್ರೋನಿಕ್ ಕ್ಯಾಬಿನೆಟ್ ತೊಗೊಂಡೋದಲ್ಲಿ ಬರೋಲ್ಲ, SMPS ಸಪ್ರೇಟಾಗಿ ತೊಗೊಬೇಕಾಗುತ್ತೆ. SMPS ಅದೇ ಕೂಡ ಫ್ರಾಂಟೆಕ್ ಮತ್ತು ಜೆಬ್ರೋನಿಕಲ್ಲೇ SMPS ಬರುತ್ತೆ. ನೀವು 450 ವ್ಯಾಟ್ ನಿಮಗೆ 600 ರುಪೀಸ್ ಆಗುತ್ತೆ, ನೀವು ಅದನ್ನು ತೊಗೊಬೋದು. ನೆಕ್ಸ್ಟ್ ನಾನು ಪ್ರೊಸೆಸರಿಗೆ ಬರ್ತೀನಿ. ಪ್ರೊಸೆಸರ್ ನಿಮಗೆ ಬಜೆಟ್ ಪ್ರೊಸೆಸರ್ ಅಂದರೆ ಇರೋದು ಕೋಟುಡಿಯೋ, ಇಂಟೆಲ್ ನಾನು ಪ್ರಿಫರ್ ಮಾಡ್ತೀನಿ ಇದರಲ್ಲೂ. ಕೋಟುಡಿಯೋ ತೊಗೊಳ್ಳಿ, E8400 ಅಂತ ಬರುತ್ತೆ, 8400 ಅಂತ ಬರುತ್ತೆ. 8500 ಇದೆ, 8400 ನಿಮ್ಗೆ ಅಮೆಝಾನಲ್ಲಿ 850 ರುಪೀಸ್ ಇದೆ, ನಿಮಗೆ ಕರೆಂಟ್ಲಿ 850 ರುಪೀಸ್ ಇದೆ. ಕೆಳಗಡೆ ಲಿಂಕ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ನಿಮ್ಗೆ ಎಲ್ಲ ನೀವೇನೇನು ಹೇಳ್ತೀನಿ ಅದಕ್ಕೆಲ್ಲ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೀವು ತೊಗೊಬೋದು ಇದನ್ನು. ಅದು 3 GHz ಪ್ರೊಸೆಸರು, 850 ರುಪೀಸ್ ಆಗುತ್ತೆ. ಆ್ಯಂಡ್ LGA 775 ಸಪೋರ್ಟ್ ಆಗುತ್ತೆ ಸಾಕೆಟ್, ಅದು ನಿಮಗೆ ಇದು 850 ರುಪೀಸ್ ಆಗುತ್ತೆ, 859 ರುಪೀಸ್ ಆಗ್ಬೋದು ನಿಮಗೆ. ನೆಕ್ಸ್ಟ್ ಮದರ್ ಬೋರ್ಡು, ನಾನು ಮದರ್ ಬೋರ್ಡಿಗೆ ಬರ್ತೀನಿ. ನಿಮ್ಗೆ ಇಂಟೆಲ್ ಮದರ್ ಬೋರ್ಡು ನಿಮಗೆ 1700 ರುಪೀಸ್ ಆಗುತ್ತೆ, ನಿಮಗೆ ಇಂಟೆಲ್ ಮದರ್ ಬೋರ್ಡು. ಅದು ಮೆರ್ಕ್ಯೂರಿ ನೀವು ತೊಗೊಬೋದು, ಬಟ್ ನನ್ನ ಪ್ರಕಾರ ಇಂಟೆಲ್ ಮದರ್ ಬೋರ್ಡ್ ತೊಗೊಳ್ಳಿ, ನಿಮಗೆ 1700 ರುಪೀಸ್ ಆಗುತ್ತೆ. ಆ್ಯಂಡ್ ಅದು LGA 775 ಸಾಕೆಟ್ನ ಸಪೋರ್ಟ್ ಆಗುತ್ತೆ ಅದು. ಆ್ಯಂಡ್ ನೆಕ್ಸ್ಟು ರ್ಯಾಮು ನಿಮಗೆ 4 GB ಇದ್ದರೆ ತುಂಬ ಒಳ್ಳೆಯದು, ಬಟ್ ನಾವು ಬಡ್ಜೆಟ್ ಇದು ಬಿಲ್ಡ್ ಮಾಡ್ತಿರೋದ್ರಿಂದ ನಿಮಗೆ 2 GB ತೊಗೊಳೋದಕ್ಕೆ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ನಿಮಗೆ 2 GBದು ನಿಮಗೆ ಟ್ರಾನ್ಸೆಂಡು 1100 ಅಂದರೆ 1100 ರೂಪಾಯಿ ಆಗುತ್ತೆ ನಿಮಗೆ. ನಿಮಗೆ 4 GB ತೊಗೊಳ್ತೀನಿ ಅಂದರೆ ಎಕ್ಸ್ಟ್ರಾ ಒಂದು 300-400 ರುಪೀಸ್ ಜಾಸ್ತಿ ಆಗ್ಬೋದು ಅಷ್ಟೇ. ನೀವು 4 GB ಬೇಕಾದ್ರೆ ತೊಗೊಬೋದು ನೀವು. ನೆಕ್ಸ್ಟ್ ಹಾರ್ಡ್ ಡಿಸ್ಕ್, ನಿಮಗೆ ಹಾರ್ಡ್ ಡಿಸ್ಕು ನಾನು ನಿಮಗೆ 320 GB ತೊಗೊಳೋದಕ್ಕೆ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. 250 GBನೂ ಇದೆ, 250 GB ತೊಗೊಂಡ್ರೆ ನಿಮಗೆ 1400 ರುಪೀಸ್ ಆಗುತ್ತೆ. ಆ್ಯಂಡ್ ಅದೇ ರೀತಿ 320 GB ತೊಗೊಂಡ್ರೆ ನಿಮಗೆ ಅದು 1700 ರುಪೀಸ್ ಆಗುತ್ತೆ. ನೆಕ್ಸ್ಟು ಹೀಟ್ ಸಿಂಕ್. ಓಕೆನಾ, ನಾವು ಪ್ರೊಸೆಸರ್ ತೊಗೋತೀವಿ ಅಂದರೆ ಅದಕ್ಕೆ ತುಂಬ ಹೀಟ್ ಆಗುತ್ತೆ, ಅದನ್ನ ಹೀಟ್ ಸಿಂಕ್ ಅದಕ್ಕೆ ಸಪ್ರೇಟಾಗಿ ನಾವು ಅಸೆಂಬಲ್ ಮಾಡಬೇಕಾಗುತ್ತೆ. ಹೀಟ್ ಸಿಂಕ್ ಬೇಕಾಗುತ್ತೆ ನಮಗದು. ಇಂಟೆಲ್ ಅವ್ರದ್ದು ಇದೆ ಹೀಟ್ ಸಿಂಕ್, ಅದು ವಿತ್ ಫ್ಯಾನ್ ಇರುತ್ತೆ ಮೇಲೆ, ಹೀಟ್ ಫಿನ್ಸ್ ಇರುತ್ತೆ ಕೆಳಗಡೆ ಮೇಲ್ಗಡೆ, ಇಮೇಜಸ್ ಎಲ್ಲ ನೋಡ್ಬೋದು ನಾನು ತೋರಿಸ್ತೀನಿ ನಿಮ್ಮಲ್ಲಿ. ಇದು ಹೀಟ್ ಸಿಂಕ್ ಇರುತ್ತೆ, ಅದು 400 ರುಪೀಸ್ ಆಗುತ್ತೆ ನಿಮಗೆ. ಹೀಟ್ ಸಿಂಕ್ ವಿತ್ ಫ್ಯಾನು 400 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಮೌಸ್ ಆ್ಯಂಡ್ ಕೀಬೋರ್ಡು ನಿಮಗೆ ಅದು ಕೂಡ ಫ್ರಾಂಟೆಕಲ್ಲಿ ಬರುತ್ತೆ ನಿಮಗೆ 600. ನಿಮ್ಮದು ನೀವು ಲಾಜಿಟೆಕ್ ತೊಗೋತೀನಿ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದರಿಂದ ಫ್ರಾಂಟೆಕ್ ಮೌಸ್ ಬರುತ್ತೆ. ಫ್ರಾಂಟೆಕಲ್ಲಿ ಇಲ್ಲ ಲಾಜಿಟೆಕ್ ಮೌಸ್ ಬರುತ್ತೆ, ಅದು ಆಪ್ಷನಲ್ಲಿ ನಿಮಗೆ 600 ರುಪೀಸ್ ಆಗುತ್ತೆ ನಿಮಗೆ. DVD ರೈಟರ್ ನೆಕ್ಸ್ಟು, DVD ರೈಟರ್ ನಿಮಗೆ ಆಪ್ಷನಲ್ಲಿ ನೀವು ತೊಗೊಳ್ಳಾದರೂ ಆಗುತ್ತೆ. DVD ನೀವು ಏನಾದರೂ ರೀಡ್ ಮಾಡ್ತೀನಿ, ಮೂವಿ ನೋಡ್ತೀನಿ ಅಂದರೆ ನೀವು DVD ರೈಟರ್ ತೊಗೊಬೋದಕ್ಕೆ 1000 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೆ. ಆ್ಯಂಡ್ ನೀವು ಮಾನಿಟರು ಅಷ್ಟೇ, ಮಾನಿಟರ್ ನಿಮಗೆ ಆಪ್ಷನಲ್ಲಿ ನಿಮಗೆ ಕಮ್ಮಿ ಬಜೆಟ್ ಏನು ಬೇಕು ಅಂದರೆ ನೀವು ಮೈಕ್ರೋಮ್ಯಾಕ್ಸ್ ತೊಗೊಬೋದು, ಇಲ್ಲ ವ್ಯೂಸೋನಿಕ್ ತೊಗೊಬೋದು. ನಿಮಗೆ 18.5 inches ನಿಮಗೆ 4500 ರುಪೀಸಲ್ಲಿ ಮೈಕ್ರೋಮ್ಯಾಕ್ಸ್ ಬಂದುಬಿಡುತ್ತೆ. ಬಟ್ ನೀವು ಸ್ಯಾಮ್ಸಂಗ್ ತೊಗೋತೀನಿ ಅಂದರೆ ನಿಮಗೆ 5500 ರುಪೀಸ್ ಆಗುತ್ತೆ, 8000. ಅದೇ ಸೇಮ್ 18.5 inches. ಸ್ಪೀಕರ್ ಇದೆಲ್ಲ ಆಪ್ಷನಲ್ ನಿಮಗೆ, ತೊಗೊಳೋದ್ರೆ ತೊಗೊಬೋದು ಬಿಟ್ಟರೆ ಬಿಡ್ಬೋದು, ಅದಕ್ಕೆಲ್ಲ ಎಕ್ಸ್ಟ್ರಾ ಸುಮ್ಮನೆ ಬಜೆಟ್ ಆಗುತ್ತೆ ಅಷ್ಟೇ. ನಿಮಗೆ ಇದಿಷ್ಟಕ್ಕೆ ಅಂದರೆ ನೀವು ನಾನು ಈಗ ಹೇಳಿರೋದಕ್ಕೆ ಇಷ್ಟಕ್ಕೆಲ್ಲ ನಿಮಗೆ ಒಂದು ಅಸೆಂಬಲ್ಡ್ ಕಂಪ್ಯೂಟರ್ನ ನೀವು 7950 ರುಪೀಸ್ ಅಂದರೆ ನೀವು ವಿತೌಟ್ ನಿಮ್ಮದು DVD ರೇಟ್ ಇಲ್ಲದೆ 7950 ರುಪೀಸ್ ಅಂದರೆ 9000 ರುಪೀಸ್ ಆಗುತ್ತೆ. ವಿತ್ DVD ರೇಟ 9000 ರುಪೀಸಲ್ಲಿ ನೀವು ಬಿಲ್ಡ್ ಮಾಡ್ಬೋದು. ಆ್ಯಂಡ್ ನಿಮಗೆ ನೀವು ನಿಮ್ಗೆ 320 GB ಬೇಡ, ಇಲ್ಲ 250 GB ಆರ್ ಡಿಸ್ಕ್ ಸಾಕು ಅಂದರೆ ನಿಮಗೆ ಇನ್ನೂ ಕಮ್ಮಿ ಆಗುತ್ತೆ.
ಆ್ಯಂಡ್ ಅದೇ ರೀತಿ ನಿಮಗೆ ಪವರ್ ಸಪ್ಲೈ ಕಮ್ಮಿ ಬೇಕಾದ್ರೂ ತೊಗೊಬೋದು ನಿಮಗೆ, ಅಂದರೆ ತುಂಬ ಈಗ ಕರೆಂಟ್ 450 ವ್ಯಾಟ್ ಇದ್ರೆ ನನ್ನ ಪ್ರಕಾರ ತುಂಬ ಒಳ್ಳೆ ಸಾಕದು. ನೀವು ಡಿವೈಡ್ರೇಟರ್ ಬೇಡ ಅಂದರೆ ನಿಮ್ಗೆ 1000 ರುಪೀಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ನಿಮಗೆ ರ್ಯಾಮರು ಅಷ್ಟೇ ತುಂಬ ಚೀಪಾಗಿರೋ, ಕಮ್ಮಿ ದುಡ್ಡಿಂದ ರ್ಯಾಮು ಬೇರೆ ಬೇರೆ ಯಾವುದು ಬೇರೆ ಬೇರೆ ಬ್ರ್ಯಾಂಡೆಲ್ಲ ಬರುತ್ತೆ, ಅದು ತೊಗೊಂಡ್ರೂ ಕೂಡ ಕಮ್ಮಿ ಆಗುತ್ತೆ. ಬಟ್ ನಾನು ನಿಮಗೆ ಟ್ರಾನ್ಸನ್ ತೊಗೊಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ನಿಮಗೆ ಮಾನಿಟರು ಅದು ಎಲ್ಲ ನಿಮಗೆಲ್ಲ ಸೇರಿಬಿಟ್ಟು ನಿಮಗೆ 13,000 to 13,000 ತೌಸಂಡಲ್ಲಿ ನೀವು 13 to 14 ಇಲ್ಲ 12 to 14,000 ನೀವು ಒಂದು ಅಸೆಂಬಲ್ಡ್ ಕಂಪ್ಯೂಟರ್ನ ಕಮ್ಮಿ ದುಡ್ಡಲ್ಲಿ ಮಿನಿಮಮ್ ಬಜೆಟಲ್ಲಿ ನೀವು ಒಂದು ಅಸೆಂಬಲ್ಡ್ ಕಂಪ್ಯೂಟರ್ನ ಬಿಲ್ಡ್ ಮಾಡ್ಬೋದು. ಈ ಪ್ರೈಸ್ ಇದೆಲ್ಲ ಕರೆಂಟ್ಲಿ ಅಂದರೆ ಸದ್ಯಕ್ಕೆ ಈ ಮಾರ್ಕೆಟಲ್ಲಿ ಈಗ ಎಷ್ಟು ರೇಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಂದೆ ಫ್ಯೂಚರಲ್ಲಿ ಅದು ಕಾಸ್ಟ್ ಜಾಸ್ತಿ ಏನಾದರೂ ಆಗ್ಬೋದು ಇಲ್ಲ ಕಮ್ಮಿ ಏನಾದರೂ ಆಗ್ಬೋದು. ನಾನು ಹೇಳ್ತಿರೋದು ಕರೆಂಟ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ಅದ್ರ ಮೇಲೆ ನಾನು ಈ ಪ್ರೈಸ್ ಅನ್ನ ಹೇಳ್ತಿದ್ದೀನಿ ನಿಮಗೆ. ಓಕೆ, ನಾನು ಇವತ್ತು ಎಷ್ಟು ಮಿನಿಮಮ್ ಬಜೆಟಲ್ಲಿ ನೀವು ಒಂದು ಅಸೆಂಬಲ್ಡ್ ಕಂಪ್ಯೂಟರ್ನ ಬಿಲ್ಡ್ ಮಾಡ್ಬೋದು ಅಂತ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ಥಮ್ಸ್ ಅಪ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ನಾನು ಬೇರೆ ಬೇರೆ ವಿಡಿಯೋಗೆ ಟೆಕ್ ಇನ್ ಕನ್ನಡ ಈ ಬಟನ್ ಕ್ಲಿಕ್ ಮಾಡಿದ್ದು ಸಬ್ಸ್ಕ್ರೈಬ್ ಆಗುತ್ತೆ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.